ಈ ದಿನ ವೀಕ್ಷಕರೇ ನಮಸ್ಕಾರ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ 2024 ಲೋಕಸಭಾ ಚುನಾವಣೆ April 19 ಜೂನ್ 1 ದೇಶಾದ್ಯಂತ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಇಡೀ ದೇಶದ ಮತದಾರರನ್ನ ತಮ್ಮತ್ತ ಸೆಳೆದು ಮತಗಿಟ್ಟಿಸಿಕೊಂಡು ಅಧಿಕಾರದ ಗದ್ದುಗೆಯಲ್ಲಿ ಕೂರುವಂತ ಆಸೆ ಎಲ್ಲ ಪಕ್ಷಗಳಿಗೂ ಕೂಡ ಇದೆ. ಅದಕ್ಕಾಗಿಯೇ ಚುನಾವಣೆಯ ದಿನಾಂಕ ಘೋಷಣೆಗೂ ಮುನ್ನವೇ ಬಹುತೇಕ ಎಲ್ಲ ಪಕ್ಷಗಳು ತಾವು ಗೆದ್ರೆ ಮತದಾರರಿಗೆ ಏನ್ ಕೊಡ್ತೀವಿ ಅನ್ನೋದನ್ನ ಬಣ್ಣ ಬಣ್ಣವಾಗಿ ಅನೌನ್ಸ್ ಮಾಡಿಕೊಂಡು ಪ್ರಚಾರವನ್ನ ಮಾಡಿದ್ರು. ಅದರಲ್ಲೂ ಚುನಾವಣೆಯ ಸಮಯದಲ್ಲಿ ಮತದಾರರಿಗೆ ಎಲ್ಲ ರಾಜಕೀಯ ಪಕ್ಷಗಳು ನಾನಾ ರೀತಿಯ ಭರವಸೆಗಳನ್ನ ನೀಡುತ್ತವೆ. ಕರ್ನಾಟಕದ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಭರವಸೆಯ ಸಾಲಿಗೆ ಗ್ಯಾರಂಟಿಗಳನ್ನ ಸೇರಿಸಿತ್ತು. ಇದೀಗ ಲೋಕಸಭಾ ಚುನಾವಣೆಗೂ ಕೂಡ ಗ್ಯಾರಂಟಿಗಳನ್ನ ವಿಸ್ತರಿಸಿದೆ. ಪ್ರಧಾನಿ ಮೋದಿ ಮತ್ತು ಬಿಜೆಪಿಯು ಕೂಡ 3 ನಾವೇ ಗೆಲ್ತೀವಿ ಅನ್ನುವಂತಹ ಉತ್ಸಾಹದೊಂದಿಗೆ ಮೋದಿಗೆ ಗ್ಯಾರಂಟಿ ಅಂತ ಪ್ರಚಾರವನ್ನ ಮಾಡ್ತಾ ಇದೆ. ಪ್ರಧಾನಿಯವರ ವೆಬ್ಸೈಟ್ನಲ್ಲಿ ವಿವರಿಸಿರುವಂತೆ ಮೋದಿಗೆ ಗ್ಯಾರಂಟಿ ಯುವಕರ ಅಭಿವೃದ್ಧಿ, ಮಹಿಳೆಯರ ಸಬಲೀಕರಣ, ರೈತರ ಕಲ್ಯಾಣ ಮತ್ತು ದಶಕಗಳಿಂದ ನಿರ್ಲಕ್ಷಿಸಲ್ಪಟ್ಟಿರುವಂತಹ ಎಲ್ಲ ಸಮುದಾಯಗಳಿಗೂ ಖಾತ್ರಿಗಳನ್ನು ನೀಡುತ್ತೆ ಅಂತ ಹೇಳಲಾಗಿದೆ. ಎಲ್ಲ ಕಲ್ಯಾಣ ಯೋಜನೆಗಳ ಶುದ್ಧತ್ವವನ್ನು ಖಾತ್ರಿಪಡಿಸೋದು ತಮ್ಮ ಸರ್ಕಾರದ ಗುರಿ ಅಂತ ಮೋದಿ ಹೇಳ್ಕೊಂಡಿದ್ದಾರೆ. ಆದರೆ ಇದು ಚುನಾವಣೆಯಲ್ಲಿ ಬಿಜೆಪಿಯ ಕೈ ಹಿಡಿಯತ್ತಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ. ಈ 10 ಆಡಳಿತದಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ, ಹಣದುಬ್ಬರ, ಆರ್ಥಿಕತೆಯ ಕುಸಿತ, ಮೂಲ ಸೌಕರ್ಯಗಳ ಕೊರತೆ ಜನರನ್ನ ಇನ್ನಿಲ್ಲದಂತೆ ಬಾಧಿಸ್ತಾ ಇವೆ. ಜನರು ತಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ವಿಪಕ್ಷಗಳು ಬಿಜೆಪಿ ಸರ್ಕಾರದ ವೈಫಲ್ಯಗಳನ್ನ ಜನರ ಮುಂದೆ ಬಿಚ್ಚಿಡ್ತಾ ಇದೆ. ಉದ್ಯೋಗದ ಕೊರತೆಯೊಂದೇ ದೇಶದ ದೊಡ್ಡ ಸಮಸ್ಯೆ ಅಂತ ಪ್ರತಿಪಕ್ಷಗಳು ಮತ್ತೆ ಮತ್ತೆ ಹೊತ್ತಿ ಹೇಳ್ತಾ ಇದ್ದಾವೆ. ಇದೇ ವೇಳೆ ಕಾಂಗ್ರೆಸ್ ನ್ಯಾಯ ಗ್ಯಾರಂಟಿಗಳನ್ನ ಕೂಡ ಘೋಷಿಸ್ತಾ ಇದೆ. ಇತ್ತೀಚೆಗೆ ನಡೆದಂತಹ ಹಿಮಾಚಲ ಪ್ರದೇಶ, ಕರ್ನಾಟಕ ಹಾಗೂ ತೆಲಂಗಾಣ ರಾಜ್ಯಗಳ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಪಕ್ಷವನ್ನ ಅಧಿಕಾರಕ್ಕೆ ತರೋದಕ್ಕೆ ನೆರವಾಗಿದ್ವು. ಈಗ ಲೋಕಸಭಾ ಚುನಾವಣೆಗೆ ಯುವಜನರು, ರೈತರು, ಮಹಿಳೆಯರು, ಕಾರ್ಮಿಕರಿಗಾಗಿ ಮತ್ತು ಸಹಭಾಗಿತ್ವದ ನ್ಯಾಯವನ್ನು ಖಾತ್ರಿಪಡಿಸುವ 5 ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ. ಮಣಿಪುರದಿಂದ ಮುಂಬೈ ತನಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದಂತಹ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಸಂದರ್ಭದಲ್ಲಿ ನ್ಯಾಯ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಜನರ ಮುಂದೆ ಪ್ರಸ್ತುತಪಡಿಸಿದೆ. ಕಾಂಗ್ರೆಸ್ನ ಪ್ರಣಾಳಿಕೆಯನ್ನು ಕೂಡ ಈ ಗ್ಯಾರಂಟಿಗಳ ಸುತ್ತವೇ ಸಿದ್ಧಪಡಿಸುವ ಸಾಧ್ಯತೆ ಕೂಡ ಇದೆ. ಈ ಗ್ಯಾರಂಟಿಗಳು ಕಾಂಗ್ರೆಸ್ ಮತ್ತೆ ತನ್ನ ಪ್ರಾಬಲ್ಯವನ್ನು ಮರಳಿ ಪಡೆಯೋದಕ್ಕೆ ಮತ್ತು ಅಧಿಕಾರಕ್ಕೆ ಮರಳೋದಕ್ಕೆ ನೆರವಾಗ್ತವ ಅನ್ನುವಂಥದ್ದನ್ನು ಕೂಡ ಕಾಲ ತಿಳಿಸಬೇಕಿದೆ. ಈ ಚುನಾವಣೆಯಲ್ಲೂ ಬಿಜೆಪಿ ತನ್ನ ಭಾವನಾತ್ಮಕ ವಿಷಯಗಳನ್ನು ಮುನ್ನೆಲೆಗೆ ತರ್ತಾ ಇದೆ. ದೂರದ ಬೆಟ್ಟವನ್ನು ಈ ದೇಶದ ಜನರಿಗೆ ತೋರಿಸ್ತಾ ಇದೆ. ಆ ಮೂಲಕ ಆಹಾರ ಪೌಷ್ಟಿಕತೆಯ ವಿಚಾರವನ್ನು ಪಕ್ಕಕ್ಕೆ ಸರಿಸೋದಕ್ಕೆ ಯತ್ನಿಸ್ತಾ ಇದೆ. Article 370 ರದ್ದತಿ, CAA ಮತ್ತು ಏಕರೂಪ ನಾಗರಿಕ ಸಂಹಿತೆ ಇವುಗಳು ಜನರಿಗೆ ಬಿಜೆಪಿ ಕೊಟ್ಟಿರುವಂತಹ ದೀರ್ಘಕಾಲದ ಭರವಸೆಗಳ ಭಾಗವಾಗಿವೆ. ಇನ್ನು ಪೌರತ್ವ ತಿದ್ದುಪಡಿ ಕಾಯ್ದೆ CAA ಇದೆಯಲ್ಲ, 2019 ಅದನ್ನು ಇದೀಗ ಅನುಷ್ಠಾನಗೊಳಿಸುವ ಅಧಿಸೂಚನೆಯನ್ನು ಕೂಡ ಕೇಂದ್ರ ಗೃಹ ಸಚಿವಾಲಯ ಹೊರಡಿಸಿದೆ. CAA ಸುತ್ತಲೇ ಈ ಚುನಾವಣೆಯ ಆಟವನ್ನು ಆಡೋದಕ್ಕೆ ಬಿಜೆಪಿ ಮುಂದಾಗಿದೆ. ಜೊತೆಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದಂತಹ 370 ವಿಧಿಯನ್ನು ರದ್ದುಗೊಳಿಸಿದ್ದು ತನ್ನ ದೊಡ್ಡ ಸಾಧನೆ ಅಂತ ಬಿಜೆಪಿ ಹೇಳ್ಕೊಳ್ತಾ ಇದೆ. ಜೊತೆಗೆ CAA ಕಾನೂನನ್ನು ರಾಷ್ಟ್ರೀಯವಾಗಿ ರೂಪಿಸುವ ಉದ್ದೇಶದ ಭಾಗವಾಗಿ ಬಿಜೆಪಿ ಸರ್ಕಾರ ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಕಾನೂನನ್ನು ಅಂಗೀಕರಿಸಿದೆ. ಆದರೆ ಈ ಎಲ್ಲ ನಡೆಗಳು ದೇಶದಲ್ಲಿ ಜನರನ್ನು ವಿಭಜಿಸುವ ಮತ್ತು ಹೇರುವ ಪ್ರಯತ್ನಗಳಾಗಿವೆ ಅಂತ ಹೇಳಿ ವಿಪಕ್ಷಗಳು ಬಿಜೆಪಿಯನ್ನು ಟೀಕೆ ಮಾಡ್ತಾ ಇವೆ. ಇನ್ನು ಇತ್ತೀಚೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದ್ರು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೆರವೇರಿಸಿದರು. ಪ್ರಧಾನಿ ನರೇಂದ್ರ ಮೋದಿ, RSS ಮುಖ್ಯಸ್ಥ ಮೋಹನ್ ಭಾಗವತ್ ಹಾಗೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಸಮಾರಂಭದ ಮುಂಚೂಣಿಯಲ್ಲಿದ್ದರು. ಆ ಮೂಲಕ ಶತಮಾನದ ಕನಸನ್ನು ಈಡೇರಿಸಿದ್ದೀವಿ ಅಂತ ಬಿಜೆಪಿ ಹೇಳ್ಕೊಳ್ತಾ ಇದೆ. ಈ ರಾಮ ಮಂದಿರವು ಉತ್ತರ ಭಾರತದಲ್ಲಿ ಬಿಜೆಪಿಗೆ ಲಾಭವನ್ನು ತಂದುಕೊಟ್ಟಿದೆ ಅಂತ ವಿರೋಧ ಪಕ್ಷದ ನಾಯಕರು ಕೂಡ ಒಪ್ಕೊಳ್ತಾರೆ. ಹಾಗಾಗಿಯೇ ಬಿಜೆಪಿ 400 ಸ್ಥಾನಗಳನ್ನು ನಾವು ಗೆಲ್ತೀವಿ ಅನ್ನುವಂತಹ ಮಾತಾಡ್ತಾ ಇದೆ ಅಂತ ವಿಶ್ಲೇಷಕರು ಕೂಡ ಹೇಳ್ತಾರೆ. ಆದರೆ ಈ ರಾಮ ಮಂದಿರದ ವಿಚಾರ ಇದೆಯಲ್ಲ, ಇದು ಬಿಜೆಪಿಯವರನ್ನ ಕೈ ಹಿಡಿಯುವಂತಹ ಕಾಲ ಕಳೆದು ಹೋಗಿದೆ ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ.
ಇನ್ನು ಕಳೆದ ಕೆಲವು ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು ಎಲೆಕ್ಟ್ರಲ್ ಬಾಂಡ್ಗಳ ವಿಚಾರ. ಚುನಾವಣಾ ಆಯೋಗವು ಚುನಾವಣಾ ಬಾಂಡ್ಗಳ ಡೇಟಾವನ್ನು ಸಾರ್ವಜನಿಕಗೊಳಿಸಿದೆ. ಈ ಬಾಂಡ್ಗಳ ಮೂಲಕ ಬರೋಬ್ಬರಿ 6,000 ಕೋಟಿಗೂ ಅಧಿಕ ಹಣವನ್ನು ಬಿಜೆಪಿ ಪಡ್ಕೊಂಡಿದೆ. ಇದು ಬಾಂಡ್ಗಳ ಒಟ್ಟು ಮೊತ್ತದಲ್ಲಿ 48%ಕ್ಕೂ ಹೆಚ್ಚಿನ ಪ್ರಮಾಣದ್ದಾಗಿದೆ. ಹೀಗಾಗಿ ಆಡಳಿತಾರೂಢ ಬಿಜೆಪಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಉನ್ನತ ಮಟ್ಟದ ತನಿಖೆಯನ್ನು ನಡೆಸಬೇಕು. ಎಲೆಕ್ಟ್ರಾಲ್ ಬಾಂಡ್ಗಳ ಯೋಜನೆಯಲ್ಲಿನ ಭ್ರಷ್ಟಾಚಾರದ ಆರೋಪದ ಮೇಲೆ ಬಿಜೆಪಿಯ ಎಲ್ಲ ಬ್ಯಾಂಕ್ ಖಾತೆಗಳನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ ಕಾಂಗ್ರೆಸ್ ಕೂಡ ಒತ್ತಾಯಿಸ್ತಾ ಇದೆ. ಚುನಾವಣೆಗೂ ಮುನ್ನನೇ ಈ ವಿಚಾರಗಳು ಮುನ್ನೆಲೆಗೆ ಬಂದಿವೆ. ಆದರೆ ಚುನಾವಣಾ ಬಾಂಡ್ ಅಗರಣವನ್ನು ಬಿಜೆಪಿ ವಿರುದ್ಧದ ಬೃಹತ್ ದಾಳವಾಗಿ ಬಳಸಿಕೊಳ್ಳುವಲ್ಲಿ ಈ ಪ್ರತಿಪಕ್ಷಗಳೇನಿದ್ದಾವೆ ಅವು ವಿಫಲವಾದಂತೆ ಕಾಣ್ತಾ ಇದೆ. ಆದರೆ ಕೆಲ ಸಣ್ಣ ಪುಟ್ಟ ಮಾಧ್ಯಮಗಳು ಹಾಗೂ ಒಂದಷ್ಟು ಮಂದಿ ಚುನಾವಣಾ ಬಾಂಡ್ ವಿಚಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಜನರಿಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ಪರಿಣಾಮ ಈ ವಿಚಾರ ನೆಲಮಟ್ಟದಲ್ಲಿ ಜನರನ್ನು ತಲುಪುವ ಸಾಧ್ಯತೆಯೂ ಹೆಚ್ಚಾಗಿದೆ. ಅಮೃತ್ ಕಾಲ್ ವರ್ಸಸ್ ಅನ್ಯಾಯ ಕಾಲ್. ಚುನಾವಣೆಯ ಸಮಯದಲ್ಲಿ ಮೋದಿಯವರ ಪುನರಾವರ್ತಿತ ಪ್ರಚಾರದ ವಿಷಯ ಅಂತಂದರೆ ಉತ್ತಮ ಆಡಳಿತ, ವೇಗದ ಬೆಳವಣಿಗೆ ಮತ್ತು ಭವಿಷ್ಯದ ದೃಷ್ಟಿಕೋನ ಅನ್ನುವಂಥದ್ದು. ಈ ವಿಚಾರಗಳಲ್ಲಿ ಮೋದಿ ಸರ್ಕಾರವನ್ನು ಬಿಜೆಪಿ ಸಮರ್ಥನೆ ಮಾಡಿಕೊಳ್ತಾ ಇದೆ. ಕೊರೋನಾ ನಿರ್ವಹಣೆ, ಬಡತನದ ಪ್ರಮಾಣದ ಇಳಿಕೆ, ಉಚಿತ ಪಡಿತರ ಯೋಜನೆಯಂತಹ ಬಡವರ ಕಲ್ಯಾಣ ಕಾರ್ಯಕ್ರಮಗಳನ್ನು ತಂದಿದ್ದೀವಿ ಅಂತ ಹೇಳ್ಕೊಳ್ತಾ ಇದೆ. ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಮೋದಿ ಸರ್ಕಾರದ 10 ವರ್ಷಗಳನ್ನು ಅನ್ಯಾಯ ಕಾಲ ಅಂತ ಕರೆದುಬಿಟ್ಟಿದೆ. ಇದು ನಿರುದ್ಯೋಗ, ಬೆಲೆ ಏರಿಕೆ, ಸಂಸ್ಥೆಗಳ ವಶ, ಸಂವಿಧಾನದ ಮೇಲೆ ನಡೆದಿರುವಂತಹ ದಾಳಿ ಮತ್ತು ಹೆಚ್ಚುತ್ತಾ ಇರುವಂತಹ ಆರ್ಥಿಕ ಅಸಮಾನತೆಯನ್ನು ಗುರುತಿಸಿ ಅನ್ಯಾಯ ಕಾಲ ಅಂತ ಹೇಳಿ ಕಾಂಗ್ರೆಸ್ ವಿವರಿಸ್ತಾ ಇದೆ. ಇನ್ನು ಈ ದೇಶದ ರೈತರ ಸಮಸ್ಯೆಗಳು ಮತ್ತು MSP ವಿಚಾರ ಇದೆಯಲ್ಲ, ಬೆಳೆಗಳಿಗೆ MSPಯನ್ನು ಕಾನೂನುಬದ್ಧವಾಗಿ ಖಾತ್ರಿಪಡಿಸಬೇಕು ಅಂತೇಳಿ ದೆಹಲಿಯ ಗಡಿಯಲ್ಲಿ ರೈತರು ಮತ್ತೆ ಹೋರಾಟವನ್ನು ಆರಂಭಿಸಿದ್ದಾರೆ. ಇದನ್ನು ದಾಳವಾಗಿಸಿಕೊಂಡಿರುವ ಕಾಂಗ್ರೆಸ್ ಅನ್ನದಾತನಿಗೆ ಕೇಂದ್ರ ಸರ್ಕಾರ ದ್ರೋಹವನ್ನು ಮಾಡಿದೆ ಅಂತ ಆರೋಪಿಸಿದೆ. ಇಂಡಿಯಾ ಒಕ್ಕೂಟ ಅಧಿಕಾರಕ್ಕೆ ಬಂದರೆ MSPಗೆ ಕಾನೂನು ಖಾತರಿ ಕೊಡೋದಾಗಿ ಘೋಷಿಸಿದೆ. ಇದೇ ವೇಳೆ PM-Kisan ಯೋಜನೆಯು ರೈತರಿಗೆ ಯಾವ ರೀತಿ ನೆರವಾಗಿದೆ ಅನ್ನೋದ್ರ ಕುರಿತಾಗಿ BJP ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದೆ. ಆದರೆ ರೈತರ ಹೋರಾಟ ಏನು ನಡೀತಾ ಇದೆ ದೆಹಲಿಯಲ್ಲಿ, ಅದು BJPಯವರ ಪ್ರಚಾರಕ್ಕೆ ತಣ್ಣೀರನ್ನು ಎರಚಿಬಿಟ್ಟಿದೆ. ಇನ್ನು BJPಯವರು ಹೇಳ್ತಾರೆ ವಿಕ್ಸಿತ್ ಭಾರತ್ ಅಂತ. ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗೋದೇ ನಮ್ಮ ಗುರಿ, ಭಾರತವನ್ನು ಅಭಿವೃದ್ಧಿ ರಾಷ್ಟ್ರವಾಗಿಸಲು ತಮ್ಮ ಸರ್ಕಾರವು ಬದ್ಧವಾಗಿದೆ ಅನ್ನುವಂಥದ್ದು ಮೋದಿಯವರು ಒತ್ತಿ ಹೇಳ್ತಾ ಇದ್ದಾರೆ. ಆದರೆ ಪ್ರತಿಪಕ್ಷಗಳು ಇದು ಮತ್ತೊಂದು ಜುಮ್ಲಾ ಅಂತ ಹೇಳಿ ಟೀಕಿಸಿವೆ. ಮೋದಿ ಕಿ ಗ್ಯಾರಂಟಿಗೆ ಸೆಡ್ಡು ಹೊಡೆದಿರುವಂತಹ ಕಾಂಗ್ರೆಸ್ ತನ್ನ ನ್ಯಾಯ ಗ್ಯಾರಂಟಿಗಳನ್ನು ಮುನ್ನೆಲೆಗೆ ತಂದಿದೆ. ರೈತರಿಗೆ, ಮಹಿಳೆಯರಿಗೆ, ಯುವಜನರಿಗೆ ಹಾಗೂ ಕಾರ್ಮಿಕರಿಗೆ ತಲಾ 5 ಗ್ಯಾರಂಟಿಗಳನ್ನು ನೀಡ್ತಾ ಇದೆ. ಮೊದಲನೆಯದಾಗಿ ನೋಡಿದ್ರೆ ರೈತರ ಕೃಷಿ ಕ್ಷೇತ್ರಕ್ಕೆ ಮೊದಲನೇದಾಗಿ ಸ್ವಾಮಿನಾಥನ್ ಆಯೋಗದ ಸೂತ್ರದ ಅಡಿಯಲ್ಲಿ MSPಗೆ ಕಾನೂನು ಸ್ಥಾನಮಾನವನ್ನು ಕೊಡ್ತೀವಿ ಅನ್ನುವಂಥದ್ದು. ಎರಡನೇದು ರೈತರ ಸಾಲವನ್ನು ಮನ್ನಾ ಮಾಡೋದು ಮತ್ತು ಸಾಲ ಮನ್ನಾ ಪ್ರಮಾಣವನ್ನು ನಿರ್ಧರಿಸಲು ಶಾಶ್ವತ ಕೃಷಿ ಸಾಲ ಮನ್ನಾ ಆಯೋಗವನ್ನು ರಚನೆ ಮಾಡ್ತೀವಿ ಅನ್ನುವಂಥದ್ದು. ಇನ್ನು ವಿಮಾ ಯೋಜನೆಯನ್ನು ಬದಲಾಯಿಸುವ ಮೂಲಕ ಬೆಳೆ ನಷ್ಟ ಆದರೆ ಕೇವಲ 30 ದಿನಗಳ ಒಳಗೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಪರಿಹಾರದ ಹಣವನ್ನು ಪಾವತಿ ಮಾಡ್ತೀವಿ ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ನ 4 ಮತ್ತು 5ನೇ ಗ್ಯಾರಂಟಿ ಇದೆಯಲ್ಲ ರೈತರಿಗೆ ಕೊಡ್ತಾ ಇರೋವಂಥದ್ದು, ಅವುಗಳನ್ನು ನೋಡಿದ್ರೆ ರೈತರ ಹಿತಾಸಕ್ತಿಯನ್ನು ಮುಂದಿಟ್ಕೊಂಡು ಹೊಸ ಆಮದು ಮತ್ತು ರಫ್ತು ನೀತಿಯನ್ನು ರಚನೆ ಮಾಡುವಂಥದ್ದು ಹಾಗೂ ಕೃಷಿ ಉತ್ಪನ್ನಗಳಿಂದ GST ತೆಗೆದುಹಾಕುವ ಮೂಲಕ ರೈತರನ್ನು GST ಮುಕ್ತರನ್ನಾಗಿ ಮಾಡ್ತೀವಿ ಅನ್ನುವಂಥದ್ದು. ಇದಿಷ್ಟು ಕಾಂಗ್ರೆಸ್ ರೈತರಿಗೆ ಕೊಡ್ತಾ ಇರುವಂತಹ 5 ಗ್ಯಾರಂಟಿಗಳು. ಇನ್ನು ಮಹಿಳೆಯರ ವಿಚಾರಕ್ಕೆ ಬಂದರೆ ಇಡೀ ದೇಶಾದ್ಯಂತ ಇರುವಂತಹ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಪ್ರತಿ ವರ್ಷ ಮಹಾಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 1 ಲಕ್ಷ ರೂಪಾಯಿ ನೆರವನ್ನು ಕೊಡ್ತಾರೆ. ಅರ್ಧದಷ್ಟು ಜನಸಂಖ್ಯೆ ಸಂಪೂರ್ಣ ಹಕ್ಕು 2ನೇ ಗ್ಯಾರಂಟಿ. ಕೇಂದ್ರ ಸರ್ಕಾರದ ಎಲ್ಲ ಹೊಸ ನೇಮಕಾತಿಗಳಲ್ಲಿ ಅರ್ಧದಷ್ಟನ್ನು ಮಹಿಳೆಯರಿಗೆ ಮೀಸಲಿಡ್ತೀವಿ ಅನ್ನುವಂಥದ್ದು ಈ ಗ್ಯಾರಂಟಿಯ ಅರ್ಥ. ಇನ್ನು ಮೂರನೇದು ಶಕ್ತಿಗೆ ಗೌರವ, ಅಂದರೆ ಆಶಾ, ಅಂಗನವಾಡಿ ಮತ್ತು ಮಧ್ಯಾಹ್ನದ ಬಿಸಿಯೂಟ ತಯಾರಿಸುವಂತಹ ಬಿಸಿಯೂಟ ಮಹಿಳೆಯರ ವೇತನದಲ್ಲಿ ಕೇಂದ್ರ ಸರ್ಕಾರದ ಪಾಲನ್ನು ದುಪ್ಪಟ್ಟು ಮಾಡ್ತೀವಿ ಅನ್ನುವಂಥದ್ದು ಕಾಂಗ್ರೆಸ್ನ ಭರವಸೆ. ಇನ್ನು 4 ಮತ್ತು 5ನೇ ಗ್ಯಾರಂಟಿಗಳನ್ನು ನೋಡೋದಾದರೆ ಸಾವಿತ್ರಿಬಾಯಿ ಪುಲೆ ಹಾಸ್ಟೆಲ್, ಅಂದರೆ ದೇಶದಲ್ಲಿ ಉದ್ಯೋಗಿ ಮಹಿಳೆಯರಿಗಾಗಿ ಹಾಸ್ಟೆಲ್ಗಳ ಸಂಖ್ಯೆಯನ್ನು ದ್ವಿಗುಣಗೊಳಿಸುವ ಮೂಲಕ
ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಹಾಸ್ಟೆಲನ್ನು ಸ್ಥಾಪನೆ ಮಾಡ್ತೀವಿ ಅನ್ನುವಂಥದ್ದು. ಇನ್ನು ಐದನೇದು ಅಧಿಕಾರ ಮೈತ್ರಿ. ಎಲ್ಲ ಪಂಚಾಯಿತಿಗಳಲ್ಲಿ ಅಧಿಕಾರ ಮೈತ್ರಿಯ ನೇಮಕದ ಮೂಲಕ ಮಹಿಳೆಯರಿಗೆ ಅವರ ಕಾನೂನುಗಳ ಬಗ್ಗೆ ಅರಿವು ಮೂಡಿಸುವ ಮತ್ತು ಅವರು ಈ ಹಕ್ಕುಗಳನ್ನು ಪಡೆಯೋದಕ್ಕೆ ಸಹಾಯ ಮಾಡುವಂಥದ್ದು. ಇದಿಷ್ಟು ಮಹಿಳೆಯರ ವಿಚಾರ ಆದರೆ ಈ ದೇಶದ ಶ್ರಮಿಕ ವರ್ಗ ಅಂದರೆ ಕಾರ್ಮಿಕರಿಗೆ ಕಾಂಗ್ರೆಸ್ ಘೋಷಿಸಿರುವಂತಹ ಐದು ಗ್ಯಾರಂಟಿಗಳು ಹೀಗಿವೆ. ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಕಾರ್ಯಕ್ರಮ, ಸಾಮಾಜಿಕ ನ್ಯಾಯ, ಕನಿಷ್ಠ ವೇತನ, ಭವಿಷ್ಯ ನಿಧಿ ಕಾಯ್ದೆ, ಇನ್ನು ವಿಮೆ ಕಾಯ್ದೆ, ಇದೆಲ್ಲವನ್ನು ಜಾರಿ ಮಾಡುವಂಥದ್ದು ಕಾಂಗ್ರೆಸ್ನ ಗುರಿ ಅಂತ ಹೇಳಿ ಹೇಳಲಾಗಿದೆ. ಕೊನೆಯದಾಗಿ ನೋಡೋದಾದರೆ ಈ ದೇಶದ ಸಂಪತ್ತು, ಯುವ ಜನರಿಗೆ ಕಾಂಗ್ರೆಸ್ ಕೊಟ್ಟಿರುವಂತಹ ಭರವಸೆಗಳು ಹೀಗಿದ್ದಾವೆ. ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವಂಥದ್ದು, ಯುವ ಜನರಿಗೆ ಶಿಷ್ಯವೇತನವನ್ನು ಕೊಡುವಂಥದ್ದು, ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಕಾನೂನನ್ನು ರೂಪಿಸುವಂಥದ್ದು, ಗಿಗ್ ಕೆಲಸಗಾರರಿಗೆ ಸಾಮಾಜಿಕ ಭದ್ರತೆಯನ್ನು ಖಾತ್ರಿಪಡಿಸುವಂಥದ್ದು, ಹಾಗೂ ಸ್ಟಾರ್ಟಪ್ ಮಾಡುವಂತಹ ಉದ್ಯಮಗಳಿರ್ತಾರಲ್ಲ ಅವರಿಗೆ ಸಹಾಯವನ್ನು ಮಾಡಲು 5,000 ಕೋಟಿ ರೂಪಾಯಿಯನ್ನು ಸ್ಟಾರ್ಟಪ್ ಕಾರ್ಪಸ್ ಆಗಿ ಇಡುವಂಥದ್ದು. ನೋಡಿದ್ರಲ್ಲ ಕಾಂಗ್ರೆಸ್ ಮತ್ತು BJP ಹೇಗೆ ಈ ಗ್ಯಾರಂಟಿ ಅನ್ನೋ ಪದವನ್ನು ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾರೆ ಅಂತ. ಅದರಲ್ಲೂ ನರೇಂದ್ರ ಮೋದಿಯವರು ಮೋದಿಗೆ ಗ್ಯಾರಂಟಿ ಅಂತಲೇ ತಮ್ಮ ಯೋಜನೆಗಳ ಪ್ರಚಾರಕ್ಕೆ ನಿಂತಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ. ತಮಾಷೆ ಅಂದರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿಗಳನ್ನು ಮೋದಿಯವರು ಇನ್ನಿಲ್ಲದಂತೆ ಟೀಕಿಸಿದರು. ಇದೆಲ್ಲ ಕೂಡ ತಮಗೆ ಗೊತ್ತಿದೆ. ಜನರಿಗೆ ಇಷ್ಟೆಲ್ಲ ಸವಲತ್ತುಗಳನ್ನು, ಉಚಿತ ಯೋಜನೆಗಳನ್ನು ಕೊಟ್ಟರೆ ರಾಜ್ಯ ದಿವಾಳಿ ಆಗ್ಬಿಡತ್ತೆ ಅಂತ ಕಿಡಿಕಾರಿದ್ರು. ಹಾಗೂ ರಾಜ್ಯದಲ್ಲಿ BJPಯ ಜನವಿರೋಧಿ ನೀತಿಗಳ ವಿರುದ್ಧ ಇದ್ದಂತಹ ಅಲೆ ಏನಿತ್ತು ಅದು ಕಾಂಗ್ರೆಸ್ಗೆ ಭರ್ಜರಿ ಜಯವನ್ನು ತಂದುಕೊಟ್ಟಿತ್ತು. ಆಗಲೇ ಈ ಗ್ಯಾರಂಟಿ ಪದದ ಕರಾಮತ್ತು BJPಯವರೆಗೂ ಕೂಡ ಗೊತ್ತಾಗಿದ್ದು. ಅದರಲ್ಲೂ ಗ್ಯಾರಂಟಿ ಪದದಿಂದ ನಿದ್ದೆಗೆಟ್ಟ ಮೋದಿಯವರಂತೂ ತಮ್ಮ ಸಾಧನೆಗಳನ್ನು ಮೋದಿಗೆ ಗ್ಯಾರಂಟಿ ಅಂತ ಮಾಡಿಕೊಂಡು ಪ್ರಚಾರಕ್ಕೆ ಮುಂದಾದರು. ಅದರಲ್ಲೂ ಈ ಲೋಕಸಭಾ ಚುನಾವಣೆಯ ಗೆಲುವಿಗಾಗಿ ಈ ಗ್ಯಾರಂಟಿಗಳಿಗೆ ಮತ್ತಷ್ಟು ಹೆಚ್ಚಿನ ಒತ್ತನ್ನು ಕೊಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಮೋದಿಗೆ ಗ್ಯಾರಂಟಿ ವರ್ಸಸ್ ಕಾಂಗ್ರೆಸ್ ನ್ಯಾಯ ಗ್ಯಾರಂಟಿಯಲ್ಲಿ ಕರಾಮತ್ತು ತೋರೋದು ಯಾವುದು ಅನ್ನೋದನ್ನು ಜೂನ್ 4ರಂದು ಹೊರಬೀಳಲಿರುವ 2024 ಲೋಕಸಭಾ ಚುನಾವಣೆಯ ಫಲಿತಾಂಶ ನಿರ್ಧರಿಸಲಿದೆ. ಅಲ್ಲಿ ತನಕ ಕಾದು ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.